ಶ್ರೀ ಶಬರಿ ಗಿರೀಶ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 31ನೇ ವರ್ಷದ ಅಯ್ಯಪ್ಪ ಪೂಜಾ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಡಿಸೆಂಬರ್ 28ರಿಂದ 1ನೇ ತಾರೀಕಿನವರೆಗೆ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಯ್ಯಪ್ಪ ಸ್ವಾಮಿಗೆ ಬರುವ ಭಕ್ತರಿಗೆ ಉಚಿತವಾಗಿ ಬೆಡ್ಶೀಟನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಸಂಸದರಾದ ಪಿಸಿ ಮೋಹನ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಗೋಪಾಲಕೃಷ್ಣ ರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ರಾಮಚಂದ್ರಪುರದಲ್ಲಿ ಬಟ್ಟೆ ವ್ಯಾಪಾರ ಎಲ್ಲರೂ ಬಂದು ಭಾಗವಹಿಸಿದ್ರು. ಇದು 31 ವರ್ಷದ ಮಾಡಿದ ಪೂಜೆ ಮಾಡೋಕ್ಕೆ ದೇವರ ಅನುಗ್ರಹ ನಿಮಗೆ ಸಿಕ್ಕಿದೆ. ಅದನ್ನು ಒಳ್ಳೆ ರೀತಿಯಲ್ಲಿ ಬಡವರಿಗೆ ಉಚಿತವಾಗಿ ಕಂಬಳಿನ ಶಬರಿಮಲೆ ಹೋಗುವ ಭಕ್ತರಿಗೆ ಉಚಿತವಾಗಿ ಬೆಡ್ಶೀಟು ಕೊಡ್ತಾ ಇದ್ದೀವಿ. ಆ ಅಯ್ಯಪ್ಪ ಕುರುವೆಯಿಂದ ಇಷ್ಟುವರೆಗೂ ಮಾಡ್ಕೊಂಬಂದಿದ್ದೀನಿ. ಇದಕ್ಕೆಲ್ಲ ಕಾರಣಕರ್ತರಾಗಿದ್ದು ಇಲ್ಲಿ ನಮ್ಮ ವಾಸ ಮಾಡೋ ಜನಗಳು ಎಲ್ಲ ಕಾರಣ. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ವ್ಯಾಪಾರ ಇಲ್ಲೇ ಮಾಡಿ ಇಲ್ಲಿಂದ ದುಡಿದು ಇಲ್ಲಿರೋ ಜನಕ್ಕೆ ನಮ್ಮ ಕೈಯಲ್ಲಾಗಿದ್ದಂಥ ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಜಕೀಯದಲ್ಲಿ ಇದ್ದೀವಿ, ರಾಜಕೀಯ ದೇವರ ವಿಷಯದಲ್ಲಿ ಬರಲ್ಲ. ರಾಜಕೀಯ ಬೇರೆ, ದೇವರ ವಿಷಯ ಬೇರೆ. ಬಟ್ ಏನಂದರೆ ಇದು ನಮ್ಮ ಫ್ಯಾಮಿಲಿ ಸೇರ್ಕೊಂಡು ಮಾಡ್ತಾಯಿದ್ದೀವಿ. 1 ವರ್ಷ ಆಯಿತು ರಿಜಿಸ್ಟ್ರ್ ಮಾಡಿ, ಮುಂದುವರ್ಸ್ಕೊಂಡು ಹೋಗ್ಬೇಕಂತ ರಿಜಿಸ್ಟ್ರ್ ಮಾಡಿದ್ದೀವಿ. ಆ ದೇವರ ಆಶೀರ್ವಾದದಿಂದ ಇನ್ನೂ ಸುಮಾರು 50-100 ವರ್ಷ ಇದೇ ಥರ ಬಡವರಿಗೆ ಉಚಿತವಾಗ ಬೆಡ್ಶೀಟು ಕಂಬಳಿ ಅನ್ನದಾನ ಇದು ಮಾಡೋಕ್ಕೆ ಅನುಗ್ರಹ ಅಯ್ಯಪ್ಪ ಕೊಡಬೇಕಂತ ಅಯ್ಯಪ್ಪನ ಬೇಡಿಕೊಂಡು ಪೂಜೆಯನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಡಿಸಿಪ್ಲಿನ್ ಸಾರ್ ಬಂದರು, ಇವತ್ತು ಲಕ್ಕಿ ಡ್ರಾ ಬಂದು 1ನೇ ತಾರೀಕಿದೆ. ಅದು ಬಂದು ಒಂದು ಟಿಕೆಟ್ 50 ರೂಪಾಯಿ, ಅದಕ್ಕೆ 108 ಜನಕ್ಕೆ ಲಕ್ಕಿ ಡ್ರಾ ಮಾಡಿದ್ದೀವಿ. ನನಗೇನಂದರೆ ಅದು ಬಡವರಿಗೆ ಹೋಗಿ ಸೇರಬೇಕು. ಕಷ್ಟಪಡೋ ಬಡವರಿಗೆ ಬಂದಾಗ ಜನವರಿ 1ನೇ ತಾರೀಕು ಅದು ಬಿದ್ದಾಗ ಅವ್ರ ಮನಸ್ಸು ಎಷ್ಟು ಸಂತೋಷ ಬರ್ತದೆ, ಆ ಖುಷಿನ ನೋಡಬೇಕಂತಲೇ ಈ ಲಕ್ಕಿ ಡ್ರಾ ಇಕ್ಕಿರೋದು. ಇದು ಏನು ಕಮರ್ಷಿಯಲ್ ಆಗಿ ಇಕ್ಕಿಲ್ಲ, ದೇವರ ಇದರಿಂದ ಇಕ್ಕೊಂಡಿದ್ದೀವಿ. ಇದು ಒಂದೇ ಸಲ, ವರ್ಷಕ್ಕೊಂದು ಸಲನೇ ನಡೆಯೋದು, ಮಿಕ್ಕಿದ್ರು ಯಾವುದು ನಡೆಯೋದಿಲ್ಲ. ಈ ಕಾರ್ಯಕ್ರಮ ವರ್ಷಕ್ಕೆ ಒಂದು ಸಲ 5 ದಿನ ಪೂಜೆನ ಎಲ್ಲ ನಡೀತದೆ. ಮುಂದಕ್ಕೂ ಇದನ್ನು ನಡೆಸ್ಕೊಂಡು ಹೋಗ್ತೀವಿ. ದೇವರು ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಮಾಡ್ತಾರಂತ ನಮಗೆ ನಂಬಿಕೆ ಇದೆ. ಇಲ್ಲಿರೋ ಜನಗಳು ಕೋಪರೇಷನ್ ನಮ್ಮಲ್ಲಿ ಬರ್ತಾಯಿದ್ದಾರೆ. ಇಷ್ಟು ವರ್ಷ ನಾನು 31 ವರ್ಷ ಮಾಡಿದ್ದೀನಂದರೆ ಇಲ್ಲಿರೋ ನಾಯಕರುಗಳೇ ಕಾರಣ. ಇಲ್ಲಿ ಬಟ್ಟೆ ವ್ಯಾಪಾರ ಮಾಡ್ಬೋದು, ಇಲ್ಲ ಕೂಲಿ ಕೆಲಸ ಮಾಡ್ಬೋದು, ಎಲ್ಲರೂ ಸುಮಾರು ಅಯ್ಯಪ್ಪ ಮಾಲೆ ಹಾಕ್ಕೊಂಡು ಹೋಗೋರು ಬಂದು ಎಲ್ಲ ಕೂಲಿ ಕೆಲಸ ಮಾಡೋದು. ದಿನ 500 ರೂಪಾಯಿ ದುಡಿಯೋರೇ ಇಲ್ಲಿ ಅಂದ್ರೆ 21 ಅಂದರೆ ಭಕ್ತಿ ಜಾಸ್ತಿ ಇರ್ತದೆ. ಅನ್ನಿಯಮ್ಮ ಇರ್ಬೋದು, ಆಮೇಲೆ ಗಣೇಶ ಇರ್ಬೋದು, ಈ ಅಯ್ಯಪ್ಪ ಪೂಜೆ ನಾವು ಮಾಡುವಾಗ 35 ವರ್ಷಕ್ಕೆ ಮುಂಚೆ ಎಲ್ಲೋ ಒಂದು ಕಡೆ ಅನ್ನದಾನ ಮಾಡ್ತಾಯಿದ್ರು, ಈಗ ಸುಮಾರು ಕಡೆ 50 ಕಡೆ ಅನ್ನದಾನ ಆಗ್ತದೆ. ಒಂದು ತಿಂಗಳಿಂದ ಮಾಡ್ತಾ ಇದೆ. ಅದನ್ನು ನೋಡಿದಾಗ ನಮಗೊಂದು ಖುಷಿ ಆಗ್ತದೆ. ದಾನ ಮಾಡೋದಲ್ಲಿ ಅನ್ನದಾನ ಅನ್ನೋದು ಕಷ್ಟ, ಅದು ಒಂದು ನಮಗೆ ಅನುಕೂಲ ಸಿಕ್ಕಿದೆ ಅಂದರೆ ಅದು ನಮ್ಮ ತಾಯಿ ತಂದೆ, ನಮ್ಮ ತಾತ, ನಮ್ಮ ಅಜ್ಜಿಯವರು ಪುಣ್ಯ ಮಾಡಿದ್ದಾರೆ, ಆ ಪುಣ್ಯ ನಮಗೂ ಸಿಕ್ಕಿದೆ. ಅದರಿಂದ ಈ ಪುಣ್ಯ ಕಾರ್ಯ ನಾನು ಇರೋ ಗಂಟ ನನ್ನ ಕೈಯಲ್ಲಿ ಆಗಿದ್ದಷ್ಟು ದೇವ್ರ ಕಾರ್ಯ ಮಾಡ್ತೀನಿ ಅಂತ ಹೇಳ್ಕೊತೀನಿ. ಚಂದಿನಗರ ಪೊಲೀಸರು ಮುಂದಕ್ಕೂ ದೇವರ ಆಶೀರ್ವಾದ ಇದ್ದರೆ ಅವರ ಆನೆಯಿಂದ ನಾನು ನಡ್ಕೊತೀನಿ. ಇಲ್ಲಿ ಬೆಂಗಳೂರ ನಗರ ಜನಕ್ಕೆ ನೀವರು ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಆರೋಗ್ಯ ಐಶ್ವರ್ಯ
ಕೊಟ್ಟು ಈ ಅಯ್ಯಪ್ಪ ಕಾಪಾಡಿದ್ರು ಅಂತ ಕೇಳ್ಕೊಳ್ತಾಯಿದ್ದೀನಿ. ಮತ್ತು ಸಂಕ್ರಾಂತಿ, ನಮ್ಮ ಸೌತ್ತಲ್ಲಿ ಸಂಕ್ರಾಂತಿ ಅಂದರೆ ಹೊಸ ವರ್ಷ. ಹೊಸ ವರ್ಷದಲ್ಲಿ ಅವ್ರದ್ದು ಮನೆಯಲ್ಲಿ ಒಳ್ಳೆಯ ಕಾರ್ಯಗಳಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಎಲ್ಲ ಐಶ್ವರ್ಯ ಎಲ್ಲ ಸಿಕ್ಕಿ ಅವ್ರನ್ನ ಯಶಸ್ವಿಯಾಗಿ ಮಾಡಲಿ ಅಂತ ಈ ಅಯ್ಯಪ್ಪನ ಬೇಡ್ಕೊಂತೀವಿ.